ನಮಸ್ಕಾರ ಎಲ್ರಿಗೂ, ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಗ್ಲಿಟ್ಸ್. ಅಮ್ಮ ಇನ್ನು ಇರೋದ್ರಿಂದ ಅಮ್ಮ ಈಗ ಇತ್ತ ಕಡೆ ಕರೆದ್ರು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಹೆಚ್ಚು ಕಡಿಮೆ ನೋಡಿ ವಾಚ್ ನೋಡೋ ಅಭ್ಯಾಸ. ಈವನ್ ನಾನು ಸ್ಕೂಲ್ ಡೇಸ್ ಇಂದ ನಾನು ವರ್ಕ್ ಮಾಡ್ತಾ ಇದ್ದಾಗ ನಾನು ವಾಚ್ ಕಟ್ಟಿ ಕಟ್ಟಿ ಅಭ್ಯಾಸ, ಟೈಮ್ ನೋಡೋದೇ ಅಭ್ಯಾಸ. 4 ಗಂಟೆ ಮೇಲಾಗಿದೆ ಇವಾಗ, 4 ಗಂಟೆ ಮೇಲಾಯ್ತು ಟೈಮು. ಅಮ್ಮ ಬ್ಲೌಸ್ ಕಟ್ ಮಾಡೋದು ತೋರಿಸ್ಕೊಡ್ತೀನಿ ಎಲ್ಲರಿಗೂ, ಸಿಂಪಲ್ ಆಗಿ ನನ್ನ ಬ್ಲೌಸ್ ನಾನು ಹೆಂಗ್ ಸ್ಟಿಚ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ ಅಂತಂದ್ರು. ಓಕೆ, ಒಳ್ಳೇದಲ್ಲ, ಕೆಲವೊಂದು ಐಡಿಯಾ ನಿಮಗೂ ಸಿಕ್ಕುತ್ತೆ. ಯಾರಾದ್ರೂ ಮನೇಲಿ ಟೈಲರಿಂಗ್ ಮಾಡೋರು ಇದ್ರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋದ್ರೆ ಒಂದು ಐಡಿಯಾ ಸಿಗ್ಬೋದು ಅಂತ ಓಕೆ ಅಂದೆ. ಅಮ್ಮ ಫ್ರೆಶ್ ಆಗಿ ಬರಕ್ ಹೋಗಿದಾರೆ, ಅಷ್ಟರಲ್ಲಿ ನಾನು ಕೆಲವೊಂದು ಪಾರ್ಸಲ್ಸ್ ಬಂತು ಅದನ್ನು ನಿಮಗೆ ತೋರಿಸ್ಬೇಡ ಅಂತ ಅನ್ಕೊಂಡೆ. ಪಾರ್ಸಲ್ಸ್ ಬಂತು ಅನ್ನೋದಕ್ಕಿಂತ ಏನಾಗ್ತಾ ಇದೆ ಗೊತ್ತಾ, ನಮ್ಮ ಲೇಡೀಸ್ ಎಷ್ಟು ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿದ್ದಾರೆ ಅಂದ್ರೆ, ನಾನು ಏನಾದರೂ ಒಂದು ಆರ್ಡರ್ ಮಾಡಿರ್ತೀನಲ್ಲ ಅವ್ರು ಹೊಸದಾಗಿ ಏನು ಮಾಡಿರ್ತಾರಲ್ಲ ಅದನ್ನ ಮತ್ತೆ ಕಳಿಸ್ಕೊಡ್ತಾ ಇದ್ದಾರೆ. ಆ ಥರದಲ್ಲಿ ಕೆಲವೊಂದು ಬಂದಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಹಾಗೆ ನಮ್ಮ ಗಾಯೂಸ್ ಗ್ಲಿಟ್ಸ್ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ಮೆಂಬರ್ ಕೂಡ ಆ್ಯಡಪ್ ಆಗ್ತಿದ್ದಾರೆ, ಅದು ಗೌತಮಿ ಅಂತ. ಅವ್ರದ್ದೇನು ಅಂತ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಿ. ಬಟರ್ಫ್ಲೈ ಟ್ರೆಂಡ್ಸಿನ ಕುರ್ತಾಸ್ ಅಂದರೆ ನಾನು ಮೊನ್ನೆ ನೀವು ನೋಡ್ದಂಗೆ ನನಗೆ ಪ್ಯಾಂಟೇ ಜಾಸ್ತಿ ತೊಗೊಂಡೆ, ಕುರ್ತಾ ತೊಗೊಳ್ಳಿಲ್ಲ. ಕುರ್ತಾ ಬೇಕು ಅಂತ ಆರ್ಡರ್ ಮಾಡಿದೆ, ಹೇಳಿದ್ದೆ ಅವ್ರಿಗೆ ನನಗೆ ಕಳಿಸ್ಕೊಡಿ ನೋಡಿ ಎಕ್ಸೆಲ್ ಸೈಜ್. ನನ್ನ ಸೈಜ್ ಎಲ್, ಬಟ್ ನಾನು ತರಿಸಿರೋದು ಎಕ್ಸೆಲ್ಲು. ಬಟ್ಟೆ ಮಾತ್ರ ಸೂಪರ್ ಆಗಿದೆ ಬಟ್ಟೆ, ನೀವು ತರಿಸ್ಕೊಳ್ಳೋದಾದ್ರೆ ಹೇಳ್ತೀನಿ. ನನಗೆ ಸಮ್ಮರ್ಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಆಚೆ ಹೋದಾಗ ಅಂದ್ಕೊಂಡು ನಾನು ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಸೊ ಒಂದಷ್ಟು ಕುರ್ತಾಸ್ನ ಇಲ್ಲಿ ತರಿಸಿದ್ದೀನಿ ನಾನು. ಇದು ಕುರ್ತಾ ಆದರೆ ಮೊನ್ನೆ ಸ್ಟ್ರೇಟ್ ಕಟ್ ಪ್ಯಾಂಟ್ ತರಿಸಿದಾಗ ಪ್ಲೇನ್ ಪ್ಯಾಂಟ್ಸ್ ನಾನು ತರಿಸಿದ್ದಿಲ್ಲ, ಹತ್ರದಲ್ಲಿ ಏನಾದರೂ ಇದ್ದರೆ ಅಮ್ಮನ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಇದು ಬೆಂಗಳೂರಿಗೆ ಹೋಗ್ಬೇಕು ನಾವು. ಇದು ಸ್ಟ್ರೇಟ್ ಕಟ್ ಪ್ಯಾಂಟಲ್ಲಿ ಇದೊಂದು ವೆರೈಟಿ ಇರಲಿಲ್ಲ, ಹಾಗೆ ಪ್ಲೇನ್ ಬೇಕಿತ್ತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನಗೆ ಪ್ಲೇನ್ ಬೇಕಿತ್ತು, ಎಲ್ಲೋ ಪಿಂಕು. ಸೊ ನಾವು ಲೆಗಿನ್ಸ್ ಹಾಕೋದ್ರಿಂದ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ, ಇಡೀ ದಿನ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ. ಸೊ ಇದು ತುಂಬ ಒಳ್ಳೆ ಕೆಲಸ ಆಯ್ತಿದ್ದು ನಂಗೆ ಸಿಕ್ಕಿದ್ದು. ಬನ್ನಿ ನೆಕ್ಸ್ಟ್ ಪಾರ್ಸಲ್ ಏನಂತ ತೋರಿಸ್ತೀನಿ. ಅಮ್ಮನೂ ಫ್ರೆಶ್ ಅಪ್ ಆಗಿ ಬಂದರು. ಈ ಒಂದು ಪಾರ್ಸಲ್ ಅಮ್ಮ ನೋಡಿದ್ರೆ ಚೆನ್ನಾಗಿದೆಲ್ಲ ಬಟ್ಟೆ, ಚೆನ್ನಾಗಿದೆ ಚೆನ್ನಾಗಿ. ಅದೇ ಅಮ್ಮ ನನಗೂ ಬೇಕು ಅಂತ ಹೇಳ್ತಾ ಇದ್ರು. ಕಾಟನ್ ಪ್ಯಾಂಟ್ ಮೇನ್, ನಮಗೆ ಕಾಟನ್ ಪ್ಯಾಂಟ್ ಬೇಕು, ಒಳ್ಳೆ ಕಾಟನ್ ಅಮ್ಮ. ಇವು ನನಗ ನೋ ಹಾಕಿ ಲೆಂತ್ ಇಡ್ಕೊಂಡು ನೋಡ್ರೆ ಗೊತ್ತಾಗ್ಬಿಡುತ್ತೆ ಅಮ್ಮ. ಹೌದು, ಕಾಟನ್ ಬಟ್ಟೆ ಚೆನ್ನಾಗಿ ಇದು ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ, ಬಟ್ಟೆ ಚೆನ್ನಾಗಿದೆ. ಸೊ ಹಂಗೆ ಅರಿಫೆ ಒಂದು ಪಾರ್ಸಲ್ ಬಂತು, ಅಮ್ಮ ಸ್ನಾನಕ್ಕೆ ಹೋಗಿದ್ದು, ನಾನು ಓಪನ್ ಮಾಡಿದೆ ತೋರಿಸ್ತೀನಿ ಏನೇನಿದೆ ಅಂತ. ನಾನು ಹರಿಫೆ ಕೇಳಿದೆ ಅಮ್ಮ ಏನಂದ್ರೆ, ನಾನು ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಚ್ಚಲ್ಲ, ನನಗೆ ಪಿಂಕ್ ರೆಡ್ ಬಂದ್ರೆ ಅಮ್ಮ ಕೊಡ್ತೀನಿ. ಯಾಕಂದ್ರೆ ಅಮ್ಮಂದು ಮೈಂಡ್ ಸೆಟ್ ಹೆಂಗಿದೆ, ಲಿಪ್ಸ್ಟಿಕ್ ಅಂದ್ರೆ ಪಿಂಕ್ ಇರ್ಬೇಕು ಇಲ್ಲ ರೆಡ್ ಇರ್ಬೇಕು. ಹಂಗೆ ನಾನು ಬ್ರೌನ್ ಅಥವಾ ಏನಾದ್ರು ಲೈಟ್ ಕಲರ್ ಹಚ್ಚಿದ್ರೆ ಅದು ಎಂತದ್ ಹಚ್ಕೊಂಡಿದ್ದೆ, ನಿನ್ ಕಲರೇ ಕಾಣಿಸ್ತಾ ಇದೆ, ಕರಿ ಬ್ರೌನ್ ಅನ್ಸ್ತಾಳೆ, ಬ್ಲಾಕ್ ಬ್ರೌನ್ ಅದಕ್ಕೆ ಹಂಗಂತ ಇರ್ತಾರೆ. ಹಂಗಾಗಿ ಸೊ ನಾನು ಹರಿಪ್ರಿಯಂಗೆ ಗೊತ್ತಾಗಿದೆ ಇವಾಗ, ನಾನು ಅವ್ರು ಕಳಿಸೋದು ಎಲ್ಲ ಲಿಪ್ಸ್ಟಿಕ್ಸ್ ನಾನು ಕರೆಕ್ಟ್ ಆಗಿ ಹಚ್ಚಲ್ಲ ಅಂತ ಗೊತ್ತಾಗಿದೆ. ಹರಿಪ್ರಿಯಂದು ಮಗಳು ನನಗೆ ಹಚ್ಚಕ್ಕಂತ ಕಲರ್ಸ್ ಏನೋ ಮಾಡ್ಕೊಟ್ಟಿದ್ದಾಳೆ ಅಂತ ನೋಡೋಣ ಯಾವ ಕಲರ್ಸ್ ಕಳಿಸ್ತಾರೆ ಅಂತ. ಇಲ್ಲಿ ನೋಡ್ಬೋದು ನ್ಯೂಡ್ ಕಲರ್ಸ್ ಮಾಡ್ ಕಳ್ಸಿದಾಳೆ, ಬಿಕಾಸ್ ನಾನು ಹಚ್ಚಲ್ಲ ಡಾರ್ಕ್ ರೆಡ್ ಪಿಂಕು ಹಚ್ಚಲ್ಲ ಅಂತ ಹೇಳ್ಬಿಟ್ಟು ನೋಡಿ. ನಾವು ಅಮ್ಮಂಗೆ ಇಷ್ಟ ಆಗಲ್ಲ ಈ ಕಲರ್ಸು. ಇದು ಒಂದು ಶೇಡು, ಹಾಗೆ ಇನ್ನೊಂದು ನ್ಯೂಡ್ ಪಿಂಕ್, ಇದು ಚೆನ್ನಾಗಿದೆ, ಚೆನ್ನಾಗಿದೆ. ಇದು ಕೆಲವರು ಹೇಳ್ತಾ ಇದ್ರಿ ಇದು ಬೇಗ ಒಂದು ರೀತಿ ಫಂಗಸ್ ಬಂದಿದೆ ಅಂತ ಹೇಳಿ. ಏನು ವರ್ಷಗಟ್ಟಲೆ ಇಡಬೇಡಿ, ಒಂದು 6 ಮಂತ್ಸ್ ಬಳಸ್ಬೋದು, ಬಿಕಾಸ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲದೆ ಇರೋದ್ರಿಂದ ತುಂಬ ನೀವು 2 ವರ್ಷ 3 ವರ್ಷ ಎಲ್ಲ ಇಟ್ಕೊಳಕ್ಕಾಗಲ್ಲ. ಇದು ಒಂದು ಬ್ಯೂಟಿಫುಲ್ ಪಿಂಕ್, ನ್ಯೂಡ್ ಪಿಂಕ್, ಲೈಟ್ ಪಿಂಕ್. ಇದು ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ. ನಾನು ಒಂದು ಅಪ್ಲೈ ಮಾಡ್ಕೊಂಡೇ ಬಿಡ್ತೀನಿ, ನೋಡ್ಬೋದು ಒಂದು ರೀತಿ ಗ್ಲಿಟರ್ ಇದೆ ಅಷ್ಟೆ, ಜಾಸ್ತಿ ಕಲರ್ ಏನಿಲ್ಲ, ಒಂದು ಶೈನ್ ಇದೆ ಅಷ್ಟೆ ಲಿಪ್ಸ್ ಅಲ್ಲಿ. ತುಂಬಾ ಚೆನ್ನಾಗಿದೆ, ನನಗೆ ಈ ಫೇವ್ರೆಟ್ ಕಲರ್ಸ್. ನಮ್ಮ ಅಮ್ಮಂಗೆ ಒಂದು ಇಷ್ಟ ಆಗಿಲ್ಲ, ಇರೋ ರೆಡ್ ಪಿಂಕ್ ಎಲ್ಲ ಅಮ್ಮಂಗೆ ಕೊಟ್ಟು ಕಳಿಸೋದು. ಇವಾಗ ನಾನು ಯೂಶಲಿ ಐಬ್ರೋ ಮಾಡ್ಕೊಳ್ಳೋದು ಇತ್ತ ಕಡೆ ಹೋಗಿ, ಇದು ಇದಕ್ಕೆ ಈ ಮಿರರ್ಗೆ ನೋಡಿ ಇಲ್ಲಿ ದಾರ ಒಂದಿದೆ, ಈ ಮಿರರ್ಗೆ 22 ವರ್ಷ ವಯಸ್ಸು, ಇದಕ್ಕೆ 22 ವರ್ಷದಿಂದ ಈ ಮಿರರ್ ಅಂಚುತ್ತಾ ಇದೆ. ಅದು ಕಂಪನಿ ಇದು ಡಾಲ್ಸಿ ಡಾಲ್ಸಿ ಅಂತ ಹೇಳಿ ಆವಾಗಿಂದ ಇದು. ನಾನು ಐಬ್ರೋ ಮಾಡ್ಕೊಳಕ್ಕೆ ಇತ್ತ ಕಡೆ ಹೋಗ್ತೀನಿ. ಸೊ ನಮ್ಮ ಸೀಸರ್ ಇಲ್ಲಿ ಕೆಳಗಡೆ ಕೂತಿದ್ದೇನೆ, ನೀವು ಅವನ ನೋಡ್ಬೋದು, ನೋಡ್ಬೋದು. ಈಗ ನೋಡಿ ನಾನು ಮಿರರ್ ತಗೊಳ್ತೀನಿ, ನಾನು ಇತ್ತ ಕಡೆ ಹೋಗ್ತೀನಿ. ಅಂದ್ರೆ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಾ, ಈ ಮಿರರ್ ತಗೊಳ್ಳ ನಾನು ಐಬ್ರೋ ಮಾಡ್ಕೊಳಕ್ ಹೋಗ್ತೀನಿ ಅಂತ, ಐಬ್ರೋ ಮಾಡ್ಕೊಳ್ಳೋದು ಇತ್ತ ಕಡೆ ಹೋಗ್ತೀನಿ ಅಂತ. ಸೊ ಅವ್ನ ಏನಂದ್ರೆ ನಾನು ಎಲ್ಲೆಲ್ಲಿ ಇರ್ತೀನಿ ಅಲ್ಲೆಲ್ಲ ಫಾಲೋ ಮಾಡ್ತಾನೇ ಇರ್ಬೇಕು. ನಾನೀಗ ಈ ಮಿರರ್ ತಗೊಂಡ ತಕ್ಷಣ ಹೋಗ್ತೀನಿ ಈಗ ಐಬ್ರೋ ಮಾಡ್ಕೊಳಕ್ ಗೊತ್ತಾಗತ್ತೆ, ಇಮ್ಮಿಡಿಯೇಟ್ಲಿ ನಾನು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ವೆರಿಕೋಸ್ ವೇನ್ ಗೊತ್ತಾ, ವೆರಿಕೋಸ್ ವೇನ್ಸ್ ಅಂದ್ರೆ ಹಸಿರು ನಾರುಗಳು ಉದ್ಬಿರ್ತಾವಲ್ಲ ಅದಕ್ಕ,
ನರ ಉಬ್ಬ ಉಬ್ಬಿ ಗಂಟು ಗಂಟು ಗಂಟಾಗಿರ್ತಾವಲ್ಲ ದೊಡ್ಡಪ್ಪಂಗಾಗಿತ್ತಲ್ಲ ಆ ಗಂಟು ನರಗಳು ವೆರಿಕೋಸ್ ವೆನ್ಸ್ ತುಂಬಾ ಪೇನ್, ಅದು ಒಂದ್ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾ ಇರಲ್ಲ, ಹಾಗಾಗಿ ಆ ತರ ಆಗಿರುತ್ತೆ. ಅವರು ಒಂದು ಮೇನ್ ಟಿಪ್ ಏನಂದ್ರೆ ಸಾಫ್ಟ್ ಬಾಲ್ ಬರುತ್ತಲ್ಲ ಸ್ಮೈಲಿ ಬಾಲ್ಸ್, ಆ ಬಾಲ್ ನ ನೀವು ಕಾಲ್ ಕೆಳಗೆ ಇಟ್ಕೊಂಡು ಕೂತಿ ಎಲ್ಲಿ ಟಿವಿ ನೋಡ್ತೀರೋ ಎಲ್ಲಿ ಕೂತಿರ್ತೀರೋ ಅದನ್ನ ಕ್ಲೀನ್ ಆಗಿ ಮಸಾಜ್ ಮಾಡ್ತಾನೆ ಇರ್ಬೇಕು. ಹಂಗ್ ಮಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಹಾಗೆ ಹರಿಪಿಯನ್ ಲಿಪ್ಸ್ಟಿಕ್ಸ್ ಅಲ್ಲಿ ನ್ಯಾಚುರಲ್ ವ್ಯಾಕ್ಸ್, ಜೊಜೊಬ ಆಯಿಲ್, ಆಲ್ಮಂಡ್ ಆಯಿಲ್, ಎಲ್ಲಾ ರೀತಿ ನಮ್ಗೆ ಏನ್ ಸ್ಕಿನ್ಗೆ ಬೇಕು ಅಂತ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ಸ್ ಗಳನ್ನ ಹಾಕಿ ಮಾಡೋದ್ರಿಂದ ನಾನು ಹೇಳೋದೇನಂದ್ರೆ ನಿಮ್ಗೆ ತುಂಬಾ ಇದು ತುಂಬಾ ನಿಮ್ಗೆ ಬಾಳಿಕೆ ಅಂದ್ರೆ ಶೆಲ್ಫ್ ಲೈಫು 2-3 ವರ್ಷ ಆ ತರ ಎಲ್ಲ ಸಿಗೋಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಸಿಗುವಂತ ಯಾವುದೇ ವಸ್ತುಗೂ ನಾವು ತುಂಬಾ ಶೆಲ್ಫ್ ಲೈಫ್ ಪಡೆಯಲ್ಲ. ಯಾವ ರೇಷನ್ಗೆ ಅಥವಾ ಯಾವ ದಿನಸಿಗೆ ಹುಳ ಹತ್ತತ್ತಲ್ಲ ಅದೇ ಒಳ್ಳೇದು ಅಂತ ಅರ್ಥ ಮಾಡ್ಕೋಬೇಕು ನೀವು. ಯಾಕಂದ್ರೆ ಆರ್ಗ್ಯಾನಿಕ್ ದಿನಸಲ್ಲಿ ಯಾವುದೇ ಔಷಧಿ ಇರೋದಿಲ್ಲ, ಬೇಗ ಅದಕ್ಕೆ ಹುಳ ಹತ್ಬಿಡುತ್ತೆ. ಇದು ವೆರಿಕೋಸ್ ವೇನ್ಸ್ ಆಯಿಲ್. ವೆರಿಕೋಸ್ ವೇನ್ ಯಾರಿಗೆಲ್ಲ ಇದೆ ನೀವು ಮೊದಲು ತರ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ನನ್ಗೆ ಇವಾಗ ಸ್ವಲ್ಪ ಬ್ಯಾಕ್ ಪೇನ್ ಅಂದ್ರೆ ಹರಿಪ್ರ ಹೇಳಿದ್ದು ಇದನ್ನ ಹಚ್ಕೊಳ್ಳಿ ಮ್ಯಾಮ್, ತುಂಬಾ ಚೆನ್ನಾಗಿ ಬೆನಿಫಿಟ್ ಮೀನ್ಸ್ ಸಿಗುತ್ತೆ, ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಯಾರಿಗೆಲ್ಲ ಪೇನ್ ಜಾಸ್ತಿ ಇದೆ ಅವರು ಈ ಆಯಿಲ್ನ ಬಳಸಕ್ ಮರಿಬೇಡಿ. ಹಾಗೆ ಇದು ಡೈಜೆಸ್ಟಿವ್ ಚೂರ್ಣ, ಇದನ್ನ ಮಾಡಿ ಕಳ್ಸಿರೋದು ಡೈಜೆಸ್ಟಿವ್ ಚೂರ್ಣ ಅಂತಲೇ ಇದೆ ಹೆಸರು. ಏನಕ್ಕೆ ಅಂದ್ರೆ ಯಾರಿಗೆಲ್ಲ ಒಂದು ಜೀರ್ಣನೇ ಆಗಲ್ಲ, ತಿಂದ್ರು ಉಳಿತೇಗು ಎದೆ ಉರಿತಾ ಇರುತ್ತೆ, ಇದೊಂದು ದೊಡ್ಡ ಸಮಸ್ಯೆ. ಈಗಿಂದ ಒಂದು ಮೇನ್ ಕೆಟ್ಟ ರೋಗ ಅದು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರಿಗೂ ಇದೊಂದು ಕೆಟ್ಟ ರೋಗ ಆಗಿದೆ. ಇದಕ್ಕೆ ಇಂಗು, ಶಾಯಿ ಜೀರಾ, ಹಾಗೆ ಇಪ್ಲಿ, ಇಂಗು, ಕಹಿ ಜೀರಿಗೆ, ನೂಕುರಿ ಅನ್ನೋ ಒಂದು ಆಯುರ್ವೇದ ಒಂದು ಗಿಡ ಮೂಲಿಕೆ, ಹಾಗೆ ಶುಂಠಿ, ಇಷ್ಟನ್ನ ಹಾಕಿ ಚೂರ್ಣ ಮಾಡಿರ್ತಾರೆ. ನೀವು ಊಟಕ್ಕೆ ಮುಂಚೆ ತಗೊಳ್ಳೋದಾದ್ರೆ ಒಂದು 1/2 ಸ್ಪೂನ್ ಅಷ್ಟು ನೀವು ಬೆಚ್ಚಗೆ ನೀರಲ್ಲಿ ಹಾಕೊಂಡು ಕುಡಿದು ಊಟ ಮಾಡಿ, ಊಟ ಆದ್ಮೇಲೆ ಆದ್ರೆ ಮಜ್ಜಿಗೆ ಹಾಕೊಂಡು ಕುಡಿಬಹುದು. ಸೊ ಡೈಜೆಸ್ಟಿವ್ ಚೂರ್ಣ ಅಂದ್ರೆ ಜೀರ್ಣಕ್ರಿಯೆ ಹೆಚ್ಚಿಸುವಂತ ಒಂದು ಚೂರ್ಣ, ಇದು ತುಂಬಾ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ. ಅಲ್ಲ, ಎದೆ ಗುರಿ ತುಂಬಾ ಹಿಂಸೆ, ಎದೆಗೆ ಯಾರಿಗೆ ಗುರಿತ ಅವರೆಲ್ಲ ತರಿಸ್ಕೊಡ್ರಿ. ಎದೆ ಅಂದ್ರೆ ಊಟ ಎದೆಲ್ಲೇ ಇರುತ್ತೆ, ನಾವೇನ್ ಊಟ ಮಾಡಿದ್ರು ಅಜೀರ್ಣ ಆಗುತ್ತೆ, ಅಜೀರ್ಣ ಕೆಳಗಿಳಿಯುತ್ತೆ ಅನ್ಸಲ್ಲ, ಗಡ್ಡೆ ಬರ್ತವೆ. ಆಮೇಲೆ ಆ ಎದೆ ಉರಿಯಿಂದ ಅದನ್ನ ನಾವು ಒಂಥರ ಅದ್ರ ಕಡೆನೆ ಇದ್ ಮಾಡಿ 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 ತಲೆನೋವು ಬರುತ್ತೆ. ಅದ ಅದಕ್ಕೆ ಈಗ ಮಾಡಿದಾರೆ ಹೊಸದಾಗ, ನಾವು ಹೊಸರಿ ಹೋದಾಗ ಮಾಡಿದ್ದಿಲ್ಲ, ಒಳ್ಳೇದಾಯ್ತು. ಅದು ಎದೆಯ ಉರಿ ತುಂಬಾ ಜನಕ್ಕಿದೆ, ಗ್ಯಾಸ್ಟ್ರಿಕ್, ಎದೆ ಉರಿ, ಅಜೀರ್ಣ ಇವೆಲ್ಲ ಅದಕ್ಕೆ ಮಾಡಿದಾರಂತೆ. ತಗೊಳ್ರಿ, ನಾನು ತರಿಸ್ಕೋಬೇಕು. ಹಾಗೆ ಮೊನ್ನೆ ತಾನೆ ನಿಮ್ಗೆಲ್ಲ ಮಾತಾಡಿದೆ ರೋಸ್ ವಾಟರ್ ಬಗ್ಗೆ, ಅಂದ್ರೆ ಬೆಸ್ಟ್ ಟೋನರ್ ಅಂದ್ರೆ ನ್ಯಾಚುರಲ್ ಟೋನರ್ ರೋಸ್ ವಾಟರ್. ಇದಕ್ಕೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ, ಎರಡೆರಡು ರೀತಿ ಒಂದು ಇದನ್ ಮಾಡಿದ್ದಾರೆ. ನ್ಯಾಚುರಲ್ ಟೋನರ್ ಅಂತಂದ್ರೆ ನೀವು ಯೋಚನೆ ಮಾಡಿ, ರೋಸ್ ವಾಟರ್ ನ್ಯಾಚುರಲ್ ಆಗಿ ಸಿಗೋದು ತುಂಬಾ ಅಪರೂಪ. ಏನಾದ್ರೂ ಒಂದು ಪ್ರಿಸರ್ವೇಟಿವ್ ಹಾಕಿ ಮಾಡ್ತಾರೆ. ಗುಲಾಬಿ ಹೂವೇ ಸ್ಮೆಲ್ ಗುಲಾಬಿನಿದೆ. ಹೌದಾ, ರೋಸ್ ವಾಟರ್ದು ತುಂಬಾ ಚೆನ್ನಾಗಿದೆ. ಇದನ್ನ ಟೋನರ್ ತರ ಯೂಸ್ ಮಾಡಿ, ಫೇಸ್ ವಾಶ್ ಆದ್ಮೇಲೆ ನೀವು ಇದನ್ನ ಟೋನರ್ ತರ ಫೇಸ್ಗೆ ಯೂಸ್ ಮಾಡಿ. ಏನೂ ಇಲ್ದೇ ಬರೀ ಒಂದನ್ನ ಸ್ಪ್ರೇ ಮಾಡಿ ನೀವು ಡೇ ಫುಲ್ ಮನೇಲಿ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ ಮುಖ. ನಾನು ಅದು ರೋಸ್ ವಾಟರ್ ಮಾಡ್ಕೊಳ್ತೀನಿ, ಏನು ಕ್ರೀಮ್ ಹಚ್ಕೊಳ್ದಂಗೆ ಬರೀ ರೋಸ್ ವಾಟರ್ ಸ್ವಲ್ಪ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಇದು ಮಾಡ್ಕೊಳ್ತೀರಿ, ರಾತ್ರಿ ಮುಖ ತೊಳ್ಕೊಳ್ಳೋದು ಸ್ವಲ್ಪ. ಇದು ಫೇಶಿಯಲ್ ಕಿಟ್, ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ನಲ್ಲ ಇನ್ನೊಂದು ಫೇಶಿಯಲ್ ಕಿಟ್ ಇದು ನೋಡಿ, ನಿಮ್ಗೊಂದು ಗೈಡ್ ಕೂಡ ಇದೆ ಇದರಲ್ಲಿ, ನೀವು ಗೈಡ್ ಇಟ್ಕೊಂಡೆ ಯೂಸ್ ಮಾಡ್ಬೋದು. ಸ್ಟೆಪ್ ಒನ್, ಕ್ಲೆನ್ಸ್ ಮಿಲ್ಕ್ ಪೌಡರ್ ಇದೆ ಇದರಲ್ಲಿ. ಇಲ್ಲಿ ನೋಡಿ, ಹಾ ಇದು ಇಟ್ಕೊಳ್ಳಮ್ಮ, ಓಪನ್ ಮಾಡಿ ತೋರಿಸು. ಇದು ಅದರಲ್ಲಿ ರೋಸ್ ಪೆಟಲ್ಸ್ ಹಾಕ್ಬಿಟ್ಟು ಮುಖ ತೊಳ್ಕೊಳಕ್ಕೆ ಯೂಸ್ ಮಾಡುವಂತ ತುಂಬಾ ಚೆನ್ನಾಗಿದೆ ಅಮ್ಮ. ಹೌದಾ, ನಾನು ಈಗ ಇವೆಂಟಿಗೆ ಬರ್ತಾರಲ್ಲ ತಗೊಳ್ಳೋ, ತುಂಬಾ ಚೆನ್ನಾಗಿದೆ ಅದು. ಮಿಲ್ಕ್ ಪೌಡರ್, ಮಿಲ್ಕ್ ಪೌಡರ್ ಜೊತೆಗೆ ರೋಸ್ ಪೆಟಲ್ಸ್ ತೋರ್ಸು. ಎಷ್ಟು ಪ್ಯಾಕ್ ಹೆಂಗ್ ಮಾಡ್ತಾರೆ, ಎಕ್ಸ್ಫೋಲಿಯೇಟ್ ಮಾಡ್ಬೇಕು. ಇದು ಕ್ಲಿನ್ಸಿಂಗ್ ಆದ ತಕ್ಷಣ ಎಕ್ಸ್ಫೋಲಿಯೇಟ್ ಮಾಡ್ತೀವಿ ಅಂದ್ರೆ ಸ್ಕ್ರಬ್ ಮಾಡ್ತೀವಿ ಸ್ಕಿನ್ ನ. ಇದು ಸ್ಕ್ರಬ್, ನ್ಯಾಚುರಲ್ ಸ್ಕ್ರಬ್ ಇದು. ಅದರಲ್ಲಿ ಅಂದ್ರೆ ಕಾಫಿ ಸ್ಕ್ರಬ್ ಸಿಗುತ್ತೆ, ಓಟ್ ಸ್ಕ್ರಬ್ ಸಿಗುತ್ತೆ. ಇದು ಓಟ್ಸ್ ಇಂದ ಇದು ಮೋಸ್ಟ್ಲಿ ಓಟ್ಸ್ ಇಂದ. ಏನು ಸ್ಮೆಲ್ ಏನಿಲ್ಲ, ಸ್ವಲ್ಪ ಸ್ವಲ್ಪ ಒಂದೊಂದ್ ಟೀ ಸ್ಪೂನ್ ಅಷ್ಟು ಕಳಿಸ್ಯಾರ ಶಾಂಪಲ್ಲಿ. ಇದು ಆಲೋವೆರಾ ಜೆಲ್ಲು. ಇಲ್ಲಿ ತನಕ ಆಲೋವೆರಾ ಜೆಲ್ ಸ್ವಲ್ಪ ಅವ್ರೇನ್ ಮಾಡ್ತಾ ಇದ್ರು, ಬೇರೆ ಏನೋ ಮಿಕ್ಸ್ ಆಗಿ ಬರ್ತಿತ್ತು ಅಂತ ಕಂಡುಹಿಡಿದ್ರಂತದ್ದು. ಮೊನ್ನೆ ಮಾತಾಡೋದು ಇಲ್ಲಿ ಸ್ಮೆಲ್ ನಾನು ಕಂಡುಹಿಡಿತೀನಿ.
99.9% ಪ್ಯೂರ್ ಅಲೋವೆರಾ ಜೆಲ್ ಸಿಕ್ಕಿದೆ ಇವಾಗ, ತುಂಬಾ ಚೆನ್ನಾಗಿ. ನಾನು ಮನೆ ತಂದು ನಿಮಗೆ ತೋರಿಸ್ತಾ ಇದೆ ಬಾಟ್ಲ್ ಅಲ್ಲಿ. ಅಲೋವೆರಾ ಮನೆ ತಾಗೆ ಮಾಡ್ಕೋಬಹುದು ನೀವು ಅಂದ್ರೆ, ಅದು ತುಂಬಾ ದಿನ ಇಡಕ್ ಬರಲ್ಲ ಅಮ್ಮ, ದಿನ ದಿನ ಹಚ್ಕೋಬೇಕು. ಆಮೇಲೆ ಅದ್ರಲ್ಲಿ ಇರೋ ಒಂದು ಕೆಮಿಕಲ್ ತೆಗಿಲೇಬೇಕಾಗತ್ತೆ, ಹಸಿರು ಕಲರ್ ಬರುತ್ತಲ್ಲ, ಅದನ್ನ ನೀರಲ್ಲಿ ಇಟ್ಟು ರಾತ್ರಿ ಪೂರ್ತಿ ಬೆಳಗ್ಗೆ ಅದನ್ನ ಚೆಲ್ಲಿ ಅದನ್ನ ಬಳಸಬೇಕು. ಅಲೋವೆರಾ ಜೆಲ್ ಮಾಯಿಶ್ಚರೈಸರ್ ತರ ಯೂಸ್ ಮಾಡ್ಬೇಕು. ಇದು ಫೇಸ್ ಪ್ಯಾಕ್ ಅಮ್ಮ, ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ ಅಲ್ಲಿ ಮಂಜಿಷ್ಟ, ಮುಲ್ತಾನಿ ಮಿಟ್ಟಿ, ಲೋಟಸ್ ಎಲೆಗಳು, ಆಮೇಲೆ ಇದೇನ್ ಮಾಡುತ್ತೆ ಅಂದ್ರೆ, ನಮ್ ಸ್ಕಿನ್ ನ ಕ್ಲೀನ್ ಮಾಡೋದು, ಬ್ರೈಟನ್ ಮಾಡೋದು, ಎಲ್ಲದನ್ನು ಆ ಕೆಲಸನ ಇದು ಮಾಡುತ್ತೆ. ಎಸ್ಪೆಷಲಿ ಲೋಟಸ್, ಲೋಟಸ್ದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆ. ಇದು ಫೇಸ್ ಪ್ಯಾಕ್. ಲಾಸ್ಟ್ ಅಲ್ಲಿ ಎಲ್ಲ ಮುಗಿದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಗ್ಲೋ ಆಯಿಲ್, ಇದು ಒಂದು ಫೇಶಿಯಲ್ ಕಿಟ್ ಅಮ್ಮ. ಇದು ಏನು ಸ್ವಲ್ಪ ಹಾಕೊಂಡು ಮಸಾಜ್ ಲಾಸ್ಟಿಗೆ ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳೋದು ನೈಟ್ ಮಾಡ್ಕೊಂಡ್ರೆ. ಫೇಸ್ ಪ್ಯಾಕ್ ಕಲಸಿ ರೋಸ್ ವಾಟರ್ ಅಲ್ಲಿ ಕಲಸಿ ನಾವು ಪ್ಯಾಕ್ ಹಾಕೋಬಹುದು. ಇದೆ ಒಂದು ನಾಲ್ಕು ಸರಿ ಆಗುತ್ತಿದೆ. ಟಿಶ್ಯೂನು ಕೊಟ್ಟಿದ್ದಾರೆ ಜೊತೆಗೆ, ಟಿಶ್ಯೂ ಕೊಟ್ಟಾರ. ಇದು ಗೋಲ್ಡನ್ ಜೊಜೊಬಾ ಆಯಿಲು, ವಿಟಮಿನ್ ಇ ಆಯಿಲು, ಇದು ಎರಡನ್ನು ಮಿಕ್ಸ್ ಮಾಡೋದ್ರಿಂದ ನಿಮಗೆ ರೇಡಿಯೆಂಟ್ಸ್ ಬರುತ್ತೆ ಸ್ಕಿನ್ ಅಲ್ಲಿ, ಗ್ಲೋ ಬರುತ್ತೆ, ನ್ಯಾಚುರಲ್ ಬ್ರೈಟನ್ ಆಗುತ್ತೆ ಸ್ಕಿನ್ನು. ಯಾರಿಗಾದ್ರೂ ಗಿಫ್ಟ್ ಕೊಡೋಕೆ ಕೂಡ ಬ್ಯೂಟಿಫುಲ್ ಕಿಟ್ ಅಂತಾನೆ ಹೇಳ್ಬೋದು ಇದನ್ನ. ಇದು ಆಯಿಲ್ ತರ ಇದೆ. ಅದೇ ಫೇಶಿಯಲ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಲಾಸ್ಟಿಗೆ ಪ್ಯಾಕ್ ಇದನ್ನ ಹಚ್ಕೊಂಡು ಮಲ್ಕೊಳ್ಳೋದು. ಎದ್ರ ಮಾಡಿದಾರ ಕಣಮ್ಮ? ಅದೇ ವಿಟಮಿನ್ ಜೊಜೊಬಾ ಆಯಿಲ್, ವಿಟಮಿನ್ ಇ ಆಯಿಲ್ ಹಾಕಿ. ಸಂವತ್ಸರ ಅಂದರೆ ಹೊಸ ವರ್ಷ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳು. ಯುಗಾದಿಯ ಚಂದ್ರ ದರ್ಶನ ಯಾರಿಗಾಗಿದೆ ಯಾರಿಗಾಗಿಲ್ಲ ಗೊತ್ತಿಲ್ಲ, ಇಲ್ಲಿ ನೀವು ಚಂದ್ರನ ನೋಡ್ಬೋದು. ನಮ್ಮ ಮನೆಯ ಹಿತ್ತಲ ಕಡೆ ನಿಂತು ನಾವು ಚಂದ್ರ ದರ್ಶನ ಮಾಡಿದ್ವಿ. ಚಂದ್ರನ ನೋಡಿದ್ಮೇಲೆ ಒಂದು ಚಿಕ್ಕ ಪೂಜೆಯನ್ನು ಮಾಡ್ತೀವಿ, ಅಂದರೆ ನೀರನ್ನು ಪ್ರೋಕ್ಷಣೆ ಮಾಡಿ ವಿಭೂತಿ ಅರಶಿನ ಕುಂಕುಮನ ಚಂದ್ರನಿಗೆ ನಾವು ಹಚ್ತಾ ಇದ್ದೀವಿ ಅನ್ನೋ ಲೆಕ್ಕದಲ್ಲಿ ಅಲ್ಲಿ ಹಾಕ್ಬಿಟ್ಟು ಹೂವು ಏರಿಸಿ ನೈವೇದ್ಯ ಮಾಡಿ, ಅಂದರೆ ಕಾಯಿ ಬಾಳೆಹಣ್ಣು ನೈವೇದ್ಯ ಮಾಡಿ ಆರತಿ ಮಾಡಿ ಎಲ್ಲರೂ ಆರತಿ ತಗೊಂಡು ನಾವು ಚಂದ್ರ ನೋಡಿಕೊಂಡು ಏನು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದು ಹಿರಿಯರಿಗೆ, ಮನೆಯಲ್ಲಿರೋ ಹಿರಿಯರಿಗೆಲ್ಲ ಕಾಲಿಗೆ ಬೀಳೋದು, ನಮಸ್ಕಾರ ಮಾಡೋದು, ಇದೆಲ್ಲ ಮಾಡ್ತೀವಿ. ನಾವೇನು ಮಾಡಿದ್ವಿ ಅಂದರೆ ಚಂದ್ರನ ನೋಡಿಬಿಟ್ಟು ಸೀದಾ ನಮ್ಮ ಹೊಸಮನೆ ಹತ್ರ ಹೋಗಿ ಒಂದು ರೌಂಡ್ ಎಲ್ಲ ಮೇಲೆ ಕೆಳಗೆ ನೋಡಿಕೊಂಡು ಓಡಾಡಿಕೊಂಡು ಅಲ್ಲಿಂದ ಬಂದ್ವಿ. ನೋಡ್ಬೋದು ಅಮ್ಮ ಇರೋದ್ರಿಂದ, ಅಮ್ಮ ಹಬ್ಬ ಯಾವ ಹಬ್ಬಕ್ಕೂ ಇಲ್ಲಿರ್ತಿದ್ದಿಲ್ಲ, ಬಟ್ ಈ ಸಲ ನನಗೆ ಸ್ವಲ್ಪ ಹೆಲ್ಪ್ ಆಗಲಿ, ಹುಷಾರಿಲ್ಲ ಅವಳು ಅಂದ್ಕೊಂಡು ಅಮ್ಮ ಇದ್ದು ಬೆಳಗ್ಗೆ ಹೋಳಿಗೆ, ಹೋಳಿಗೆ ಸಾರು, ಪಲ್ಯ, ಕೋಸಂಬರಿ, ಪಕೋಡ ಎಲ್ಲ ಮಾಡಿದರು. ಬಟ್ ನಿಜ ನಾನು ರೆಸ್ಟ್ ಮಾಡ್ತಾ ಇದ್ದಿದ್ರಿಂದ ಶೂಟ್ ಮಾಡೋಕ್ಕಾಗಿಲ್ಲ. ಅಮ್ಮ ಪಾಪ ಎಲ್ಲ ಅಡುಗೆ ಮಾಡಿ ಒಬ್ಬರೇ ಮಾಡಿದ್ರು. ಈ ಸರಿ ಕಂಪ್ಲೀಟ್ ಅಡುಗೆ ಅವ್ರದ್ದೇ ಇತ್ತು ಡಿಪಾರ್ಟ್ಮೆಂಟು. ಬಟ್ ನನಗೆ ಆದಾಗ ಸ್ವಲ್ಪ ಶೂಟ್ ಮಾಡಿದ್ದೀನಿ ಹೊರತು ನನಗೆ ಹಬ್ಬದ ದಿನ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಯುಗಾದಿ ಹಬ್ಬದ ದಿನ ಸಂಜೆ ಅಂತೂ ಫುಲ್ ಫ್ರೀನ ಬೆಳಗ್ಗೆ. ಈಗ ಅಥವಾ ನಮ್ಮದು ಗಾರ್ಡನ್ಗೆ ಹೋಗಿದ್ವಿ, ಗಾರ್ಡನ್ ಬೇಲಿಯೊಳಗೆ ಇದು ಹಾಗಲಕಾಯಿ ಬಳ್ಳಿ ಇತ್ತು. ಅಮ್ಮ ಇದು ತಿನ್ನಕ್ಕೆ ಬರುತ್ತೆ ಅಂತ ಹೇಳಿ ಎಲ್ಲ ಎಲ್ಲ ಹಾಗಲಕಾಯಿ ಹರ್ಕೊಂಡು ಇದು ಮೆಣಸಿನ್ಕಾಯಿ ಒಣಗಿಟ್ಟಿದ್ವಿ. ಮೆಣಸಿನ್ಕಾಯಿ ಒಣಗಿದೆ, ಕರಿಬೇವು ಖಾಲಿಯಾಗಿತ್ತು, ಕರಿಬೇವು ಕಿತ್ಕೊಬಂದ್ವಿ ನಮ್ಮ ಗಿಡದ್ದು. ಇದು ಪಾರಿಜಾತದ ಎಲೆ, ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ಪಾರಿಜಾತದ ಎಲೆ. ಹಾಗೆ ದುಂಡ್ಮಲ್ಗೆ ಮೊಗ್ಸಿತ್ತು ಒಂದಷ್ಟು, ದಾಸವಾಳದ ಮೊಗ್ಗು ಬೆಳಗ್ಗೆ ಪೂಜೆಗೆ ಬರುತ್ತೆ ಅಂತೇಳಿ ದುಂಡ್ಮಲ್ಗೆ ಮೊಗ್ಗು ನೋಡಿ. ಇನ್ನ ಏನು ನಾವು ಬೆಳೆಸೇ ಇಲ್ಲ ಹಂಗೆ ನೋಡ್ಕೊಂಡ್ರೆ ಕರೆಕ್ಟಾಗಿ. ಈಗಲೇ ಇಷ್ಟೊಂದು ಸಿಗುತ್ತೆ ಅಂದರೆ ಇನ್ನು ಮುಂದಕ್ಕೆ ನಮಗೆ ಡೈಲಿ ಅಲ್ಲಿಂದ ಏನಾದರೂ ಕಿತ್ಕೊಂಬಂದು ನಾವು ಅಡುಗೆ ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗ್ಬೋದು ಅಂತ. ಎಲ್ಲಿದೆ? ಹಾಂ ಇದೊಂದು ಇಷ್ಟು ನೋಡಿ. ಇದು ಇದು ಹುಣಸೆ ಚಿಗುರು, ಹುಣಸೆ ಮರದಲ್ಲಿ ಚಿಗುರು. ಅಮ್ಮ ಇದರಲ್ಲಿ ಹುಳಸಪ್ಪು ಅಂದ್ರೆ ನೋಡ್ರಿ, ಇದು ಚಿಗುರು ಹುಳಸಪ್ಪೆಂತೆ ಪಾಲ್ಕ ಹಾಕಿ ಮಾಡ್ತೀವಲ್ಲ ನೀವು ಮಸಪ್ ಸಾರು ಅಂತಿರಲ್ಲ ಆತರ ಅಮ್ಮ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ಸೊಪ್ಪಿನ ಸಾರು ಮಾಡ್ಕೊಡ್ತಾರಂತೆ. ಸೊ ಇದನ್ನ ನಾಳೆ ನಾಳೆ ಹೋಗಿ ತರ್ತೀವಿ. ಈಗ ಸ್ವಲ್ಪ ದಾರಿಯಲ್ಲಿ ಇತ್ತು, ಇಷ್ಟು ಕಿತ್ಕೊಂಬಂದ್ವಿ. ನಮ್ಮ ಗಾರ್ಡನ್ ಅಲ್ಲೇ ಇದೆ ಮರಗಳು, ಕಿತ್ಕೊಂಡು ಬಂದು ಇದನ್ನ ಮಾಡಿ ತೋರಿಸ್ತೀನಿ ನಿಮಗೆ. ಹೇಳಿದೆ ಪರಿಚಯ. ಹಾಗೆ ಮೊನ್ನೆ ಅಮ್ಮ ಅಷ್ಟು ಒಂದಷ್ಟು ಬೀಜ ಹಾಕ್ಬಿಟ್ಟಿದ್ದಾರೆ ತಿಪ್ಪೆ, ಅಲ್ಲಿ ಒಂದು ತಿಪ್ಪೆ ಇತ್ತು ನಮ್ಮ ಗಾರ್ಡನ್ ಒಳಗೇನೆ, ಆ ಮಣ್ಣೊಳಗೆಲ್ಲ ಹಾಕಿದ್ದಾರೆ. ಅದರಲ್ಲಿ ಕುಂಬಳಕಾಯಿದು, ಸಿಹಿ ಕುಂಬಳಕಾಯಿದು ಚೆನ್ನಾಗಿ ಬಂದಿದೆ ಒಂದು ಮೂರು ಗಿಡ. ಇನ್ನ ಏನೇನು ಬರುತ್ತೆ ನೋಡ್ಬೇಕು. ಬೀಜ ಹಾಕಿದ್ವಿ, ಬೂದು ಕುಂಬಳಕಾಯಿ ಹಾಕಿದ್ವಿ.